नमस्कार, नानु चैत्रराज। नट विजय राघवेंद्र पत्नी वियोग इंदु मध्यरात्रि बेंगलुरिगे स्पंदन मृतदेह आगमिसुत्तिदे। बैंकॉक निंद बेंगलुरिगे रात्रि स्पंदन मृतदेहवन्न तरलागुत्तिदे। नट विजय राघवेंद्र के पत्नी वियोग इवत्तु मध्यरात्रि बेंगलुरिगे स्पंदन मृतदेह रवाने आगुत्तिदे। बैंकॉक निंद बेंगलुरिगे रात्रि स्पंदन मृतदेह बरुवंतह साध्यते इदे। नाळे बेंगलुरिनल्ले स्पंदन अंत्य संस्कार के सकल सिद्धते श्रीरामपुर हरिश्चंद्र घाट अंत्य संस्कार के सिद्धत मने बड़ी अंतिम दर्शन के कुटुंबदवरु व्यवस्था इन बीके शिवराम निवास के श्री मुरली चिन्नेगौड़ भेटी सांत्वनवन अंतिम दर्शन अंत्य संस्कार बग्गे चर्चेयन्न नट विजय राघवेंद्र इवत्तु पत्नी वियोग इंदु मध्यरात्रि बेंगलुरिगे स्पंदन मृतदेहवन्न तरलागुत्तिदे। बैंकॉक निंद बेंगलुरिगे रात्रि स्पंदन मृतदेहवन्न तरलागुत्तिदे। तपट स्पंदन देहद ऑटोपसी अथवा पोस्टमार्टम संपूर्णवागी मुगिदिद्दु थाईलैंड राष्ट्रद विधि विधानगळेल्लवू सह इवत्तु ओंदु गंटेगे मुगिदु सायंकालद ताय फ्लाइटली पार्थिव शरीर बेंगलूरु तगोंडु बर्ता इद्दारे। सुमारु 11 गंटे समयदल्लि रात्रि आ ओंदु विमान बेंगलूरु विमान निल्दाणदल्लि केंपेगौड विमान निल्दाणदल्लि बंद इळ्तक्कंतदु नम्मल्लि संपूर्णवागि माहिति इरतक्कंतदु। तदनंतर नाळे ಅವರ ಪ್ರತಿವ ಅವರ ಬಾಡಿಯನ್ನ ಇಲ್ಲೇ ತೆಗೆದುಕೊಂಡು ಬಂದು ಬೆಳಗ್ಗೆಯಿಂದ ರಾತ್ರಿನೇ ಬರುತ್ತೆ। ಇವತ್ತು ರಾತ್ರಿನೇ ಇಲ್ಲಿ ತಗೊಂಡು ಇಡ್ತೀವಿ। ಸಂಪೂರ್ಣವಾಗಿ ಮಧ್ಯಾಹ್ನದವರೆಗೂ ಸಹ ಅವರ ಪ್ರತಿವ ಶವಕ್ಕೆ ಅಂತಿಮ ನಮನಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ। ತದನಂತರ ಮಧ್ಯಾಹ್ನದ ಮೇಲೆ ಶ್ರೀರಾಮಪುರದಲ್ಲಿ ಇರತಕ್ಕಂತ ಹರಿಶ್ಚಂದ್ರ ಘಾಟಲ್ಲಿ ಅವರ ಅಂತಿಮ ಕ್ರಿಯೆಯನ್ನ ಮಾಡತಕ್ಕಂತ ತೀರ್ಮಾನವನ್ನ ಕುಟುಂಬದ ಸದಸ್ಯರೆಲ್ಲರೂ ಸಹ ತೆಗೆದುಕೊಂಡಿದ್ದಾರೆ। ಅದರಿಂದ ಇವತ್ತು ರಾತ್ರಿ 11 ಗಂಟೆಗೆ ಬರತಕ್ಕಂತದು ಸುಮಾರು ಅಲ್ಲಿಂದ ಬರಬೇಕಾದ್ರೆ 12:30 ಆಗುತ್ತೆ। ಇಲ್ಲಿ ರಾತ್ರಿ ಮಧ್ಯರಾತ್ರಿಯಿಂದ ನಾಳೆ 1 ಗಂಟೆವರೆಗೂ ಸಹ ಅವರ ಪಾರ್ಥಿವ ಶರೀರವನ್ನ ಇಲ್ಲೇ ಇಟ್ಟು ಮಧ್ಯಾಹ್ನದ ಮೇಲೆ ನಾಳೆ ಶ್ರೀರಾಮಪುರದ ಹರಿಶ್ಚಂದ್ರ ಘಾಟ್ನಲ್ಲಿ ಬೆಂಗಳೂರಿನ ಬಿಕೆ ಶಿವರಾಮ್ ನಿವಾಸಕ್ಕೆ ಗಣ್ಯರು ಆಗಮಿಸುತ್ತಿದ್ದಾರೆ। ಮಾಜಿ ಸಚಿವ ಸೋಮಣ್ಣ ಸೇರಿದಂತೆ ಹಲವರು ಆಗಮಿಸ್ತಾ ಇದ್ದಾರೆ। ಬಿಕೆ ಶಿವರಾಮ್ ಕುಟುಂಬಕ್ಕೆ ಗಣ್ಯರಿಂದ ಸಾಂತ್ವನವನ್ನ ಹೇಳಲಾಗ್ತಾ ಇದೆ। ಬೆಂಗಳೂರಿನ ಬಿಕೆ ಶಿವರಾಮ್ ನಿವಾಸಕ್ಕೆ ಈಗ ಗಣ್ಯರು ಆಗಮಿಸ್ತಾ ಇದ್ದಾರೆ। ಮಾಜಿ ಸಚಿವ ಸೋಮಣ್ಣ ಸೇರಿದಂತೆ ಹಲವರು ಕೂಡ ಆಗಮಿಸ್ತಾ ಇದ್ದಾರೆ। ಕುಟುಂಬಕ್ಕೆ ಸಾಂತ್ವನ ಹೇಳುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ। ನಾನು ಸಾಕಷ್ಟು ಕೈ ಘಟನೆಗಳನ್ನು ನೋಡಿದ್ದೇನೆ, ಅತ್ತರಿಂದ ಬಲ್ಲವನಾಗಿದ್ದೇನೆ। ಆದರೆ ಇಂಥ ದುರಂತವನ್ನು ನಾವು ಕನಸಲ್ಲೂ ಕೂಡ ನೆನೆಸಿರಲಿಲ್ಲ। ಕ್ರಿಯಾಶೀಲ ವ್ಯಕ್ತಿಯಾದವರು ತಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಜೊತೆಯಲ್ಲಿ ಇನ್ನೊಂದು ಕುಟುಂಬವು ಇದಕ್ಕಿಂತ ವಿಭಿನ್ನವಾಗಿ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಎರಡು ಕುಟುಂಬಗಳು ಕೂಡ ಇಂತ ಅನಿರೀಕ್ಷಿತ ಘಟನೆಯಿಂದ ಸಾಕಷ್ಟು ನೋವನ್ನು ಅನುಭವಿಸಬೇಕಾಗಿದೆ। ಇಂತ ನೋವನ್ನು ಅನುಭವಿಸುವ ಸಂದರ್ಭದಲ್ಲಿ ಭಗವಂತ ಯಾಕೆ ಒಂದೊಂದು ಸಾರಿ ಒಳ್ಳೆಯವರಿಗೆ ಈ ಪರೀಕ್ಷೆ ಕೊಡ್ತಾನೋ ಗೊತ್ತಿಲ್ಲ। ಬ್ಯಾಂಕಾಕ್ ಅಲ್ಲಿ ಸುನ್ನಿಗಿದ್ದಾರೆ। ಆ ಘಟನೆಯಿಂದ ಇಡೀ ಚಿತ್ರರಂಗ ಹಾಗೂ ಎಲ್ಲ ವರ್ಗದ ಜನ ನೊಂದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಪರಿವಾರದವರಿಗೆ ಆ ದುಃಖ ಬಸುವಂತಹ ಶಕ್ತಿ ಆ ದೇವರು ಕೊಡಲಿ ಅಂತ ಹಾರಿಸುತ್ತಾ ಇಂತಹ ಘಟನೆ ನಮ್ಮೆಲ್ಲರಿಗೂ ಹೆಚ್ಚು ನೋವು ತಂದಿದೆ। ಈ ಘಟನೆಗಳು ಯಾರೂ ಕೂಡ ಊಹಿಸಕ್ಕೆ ಸಾಧ್ಯನೇ ಇಲ್ಲ। ಈ ರಾಘವೇಂದ್ರವರಿಗೆ ದುಃಖ ಬರಿಸುವ ಶಕ್ತಿ ಆ ದೇವರು ಕೊಡಲಿ ಅಂತ ಹೇಳಲು ಬಯಸ್ತೇನೆ। ಬ್ಯಾಂಕಾಕ್ ಅಲ್ಲಿ ಸುನ್ನಿಗಿದ್ದಾರೆ। ಆ ಘಟನೆಯಿಂದ ಇಡೀ ಚಿತ್ರರಂಗ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರೇ ತಮಗೆಲ್ಲ ತಿಳಿದಿರುವಂತೆ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರ ಸಾವು ಎಲ್ಲರಿಗೂ ಸಹ ಬಹಳಷ್ಟು ದುಃಖ ತರಿಸಿದೆ।
ವಿಧಿ ಇಷ್ಟೊಂದು ಕ್ರೂರಣ ಅಂತ ಒಂದು ಕಡೆ ಅನಿಸುತ್ತೆ. ಬಹಳ ಸರಳ ಸಜ್ಜನಿಕೆಯ ಈ ಕುಟುಂಬಕ್ಕೆ ಇದೊಂದು ಆಘಾತ ತಂದಿರೋದು ನಿಜಕ್ಕೂ ಬಹಳ ಬೇಸರದ ಸಂಗತಿ. ಅವರಿಗೆ ದೇವರು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇಡೀ ಸಮಾಜದ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾವೆಲ್ಲರೂ ಸೇರಿ ಆ ಆತ್ಮಕ್ಕೆ ಸ್ಪಂದನಾನವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿದ್ದೇವೆ. ಎಲ್ಲ ಪತ್ರಿಕಾ ಮಾಧ್ಯಮದವರೇ, ತಮಗೆಲ್ಲ ತಿಳಿದಿರುವಂತೆ ವಿಜಯ ರಾಘವೇಂದ್ರವರ ಪತ್ನಿ ಸ್ಪಂದನಾರವರ ಸಾವು ಎಲ್ಲರಿಗೂ ಸಹ ಬಹಳಷ್ಟು ದುಃಖ ತರಿಸಿದೆ. ವಿಧಿ ಇಷ್ಟೊಂದು ಕ್ರೂರಣ ಅಂತ ಒಂದು ಕಡೆ ಅನಿಸುತ್ತೆ. ಬಿಕೆ ಶಿವರಾಮ್ ನಿವಾಸಕ್ಕೆ ಆಗಮಿಸುತ್ತಿದ್ದಾರೆ ಅವರ ಸಂಬಂಧಿಕರು. ಬಿಕೆ ಶಿವರಾಮ್ ಕುಟುಂಬಕ್ಕೆ ಸಂಬಂಧಿಕರು ಸಾಂತ್ವನ ಹೇಳುವಂತಹ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಸ್ಪಂದರ ಸೋದರತ್ತೆ ಕೂಡ ಬಂದಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಜನ ಹಾಗೂ ಸೋದರತ್ತೆಯನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಮಲ್ಲೇಶ್ವರಂನಲ್ಲಿರುವಂತಹ ಬಿಕೆ ಶಿವರಾಮ್ ಅವರ ನಿವಾಸಕ್ಕೆ ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ ಒಂದಷ್ಟು ಜನ ಗಣ್ಯಾತಿ ಗಣ್ಯರಾಗಿರ್ಬೋದು, ರಾಜಕಾರಣಿಗಳು ಮತ್ತು ಅವರ ಒಂದು ಬಾಲ್ಯದ ಸ್ನೇಹಿತರು ಕೂಡ ಅಷ್ಟೇ ಬಂದು ಅವರಿಗೆ ಧೈರ್ಯ ತುಂಬುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಮಲ್ಲೇಶ್ವರಂನಲ್ಲಿರುವಂತಹ ಬಿಕೆ ಶಿವರಾಮ್ ಅವರ ನಿವಾಸದ ಮುಂದೆ ಜನ ಕೂಡ ಅಷ್ಟೇ ಸೇರ್ತಿದ್ದಾರೆ. ಯಾಕಂದ್ರೆ 11 ಗಂಟೆಗೆ ಎಕ್ಸಾಕ್ಟ್ ಆಗಿ ಏರ್ಪೋರ್ಟ್ಗೆ ಸ್ಪಂದನ ಅವರ ಮೃತದೇಹವನ್ನು ತರಲಾಗುತ್ತೆ. 11 ಗಂಟೆಯಿಂದ ಅಲ್ಲಿ ಒಂದಷ್ಟು ಪ್ರೊಸೀಜರ್ಸ್ ಮುಗಿದಂತಹ ಬಳಿಕ 12 ಗಂಟೆ ಅಂದ್ರೆ ಮಧ್ಯರಾತ್ರಿಯ ಸುಮಾರಿಗೆ ಇದೇ ಒಂದು ಮಲ್ಲೇಶ್ವರ್ನಲ್ಲಿರುವಂತಹ ಬಿಕೆ ಶಿವರಾಮ್ ಅವರ ಮನೆಗೆ ಪಾರ್ಥಿವ ಶರೀರವನ್ನು ತಗೊಂಡು ಬರ್ತಾರೆ. ನಾಳೆ ಮಧ್ಯಾಹ್ನದವರೆಗೂ ಕೂಡ ಅಷ್ಟೇ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತಹದ್ದು. ಇನ್ನು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಈಗಾಗಲೇ ಬಿಕೆ ಹರಿಪ್ರಸಾದ್ ಅವರಾಗಿರ್ಬೋದು ಅಥವಾ ಶ್ರೀಮುರಳಿ ಅವರ ತಂದೆ ಚಿನ್ನೇಗೌಡರ ಆಗಿರ್ಬೋದು ಮತ್ತು ಶ್ರೀಮುರಳಿ ಹೀಗೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಬಂದು ಈಗಾಗಲೇ ಅವರೆಲ್ಲರೂ ಕೂಡ ಅಷ್ಟೇ ಮನೆಯ ಮುಂಭಾಗದಲ್ಲಿ ಕುಳಿತಿರುವಂತಹದ್ದು. ಪ್ರತಿಯೊಬ್ಬರು ಕೂಡ ಅಷ್ಟೇ ಬಂದಂತವರು ಅವರಿಗೆ ಧೈರ್ಯ ಹೇಳುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ನಿನ್ನೆಯಿಂದಲೂ ಕೂಡ ಅಷ್ಟೇ ಅವರ ಪಾರ್ಥಿವ ಶರೀರ ಯಾವಾಗ ಬರುತ್ತೆ, ಅಲ್ಲಿ ಕ್ಲಿಯರೆನ್ಸ್ ಯಾವಾಗ ಸಿಗುತ್ತೆ ಅನ್ನುವಂಥದ್ದು ಸಾಕಷ್ಟು ಗೊಂದಲಗಳಿತ್ತು. ಇವತ್ತು ಅವ್ರ ಕುಟುಂಬಸ್ಥರೇ ಅಧಿಕೃತವಾಗಿ ಹೇಳಿರುವಂತಹದ್ದು 11 ಗಂಟೆಗೆ ಎಕ್ಸಾಕ್ಟ್ ಆಗಿ ಏರ್ಪೋರ್ಟ್ಗೆ ಬರುತ್ತೆ. ಯಾಕಂದ್ರೆ ಅಲ್ಲಿ ಎಲ್ಲ ಒಂದು ಪ್ರೊಸೀಜರ್ಗಳು ಕೂಡ ಈಗಾಗಲೇ ಮುಕ್ತಾಯವಾಗಿದ್ದು ರಾತ್ರಿ ಮಧ್ಯರಾತ್ರಿ ವೇಳೆಗೆ ಇಲ್ಲಿಗೆ ಬರುವಂತಹ ಒಂದು ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಅಂತಲೇ ಸಾರ್ವಜನಿಕರಿಗೆ ಮಧ್ಯರಾತ್ರಿಯಿಂದ ನಾಳೆ ಮಧ್ಯಾಹ್ನದವರೆಗೂ ಕೂಡ ಇಡಲಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಕೂಡ ಅಷ್ಟೇ ಹೇಳಿದ್ರು. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಅಷ್ಟೇ ಸ್ಥಳೀಯರು ಕೂಡ ಬಂದಿದ್ದಾರೆ. ಅವ್ರನ್ನೂ ನೀವು ನೋಡ್ತಾ ಇರ್ಬೋದು, ಬೆಳಿಗ್ಗೆಯಿಂದಲೂ ಕೂಡ ಅವರು ಕಣ್ಣೀರನ್ನು ಹಾಕ್ತಿದ್ದಾರೆ. ಕಣ್ಣೀರು ಹಾಕುವ ಮುಖಾಂತರವಾಗಿ ಅವರಿಗೆ ಬಿಕೆ ಶಿವಕುಮಾರ್ ಶಿವರಾಮ್ ಅವರಿಗೆ ಧೈರ್ಯ ಹೇಳುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಇಲ್ಲೊಬ್ಬ ಸ್ಥಳೀಯರು ಉಮಾ ಅನ್ನೋರು ಇದ್ದಾರೆ, ನಮ್ಮ ಜೊತೆ ಇದ್ದಾರೆ, ಅವ್ರನ್ನು ಕೂಡ ಅಷ್ಟೇ ನಾನು ಮಾತನಾಡಿಸ್ತೀನಿ. ಮೇಡಮ್ ಹೇಳಿ, ಏನು ಹೇಳ್ತೀರಾ ಈ ಒಂದು ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ನಾವೇನು ಹೇಳೋಕ್ಕಾಗ್ತಾ ಇಲ್ಲ, ಯಾಕಂದರೆ ಅವ್ರಿಗೆ ಅಷ್ಟು ದುಃಖದಲ್ಲಿದ್ದಾರೆ. ಅವ್ರಿಗೆ ನಮ್ಮ ಶಕ್ತಿ ಕೊಡಲಿ ಆ ದೇವ್ರ ಭಗವಂತನು. ಇಷ್ಟು ನಮ್ಮ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಇದ್ದೀವಿ, ಮತ್ತು ನಮ್ಮ ಇಡೀ ಮಲ್ಲೇಶ್ವರಂ ಅವರು ಮತ್ತು ಎಲ್ಲ ಬಳಗದವರು ಒಂದೇ ಕ್ಷೇತ್ರ ಅಂತ ಎಲ್ಲ ಅವರು ಆಲ್ ಓವರ್ ಕರ್ನಾಟಕ ವಿಜಯ್ಗೂ ಆ ಶಕ್ತಿ ಕೊಡಲಿ ಬರ್ಸೋವಂಥದ್ದು. ಅವ್ರು ತುಂಬ ಪ್ರೀತಿಯಿಂದ ಇದ್ರು ಗಂಡ ಹೆಂಡತಿ, ಅದನ್ನು ಬರ್ಸೋವಂಥ ಶಕ್ತಿ ಕೊಡಲಿ ಅಪ್ಪ ಮಗನಿಗೆ ಅಂಥೇಳಿ ಅವರು ಇಡೀ ನಮ್ಮ ಚಿನ್ನೇಗೌಡರಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ಮುರಳಿ ಎಲ್ಲರಿಗೂ ನಮ್ಮ ಹರಿಪ್ರಸಾದ್ ಸರ್ ಶಿವರಾಮ್ ಸರ್ ಎಲ್ರಿಗೂ ಆ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಬಯಸ್ತೀನಿ ನಾವು. ಈಗ ಎಷ್ಟೊತ್ತಿಗೆ ಮೃತದೇಹ ತರ್ತಾರೆ ಮತ್ತೆ ಯಾವ ರೀತಿ ಅಂತ ವ್ಯವಸ್ಥೆನ ಅಂತಿಮ ದರ್ಶನಕ್ಕೆ ಮಾಡಲಾಗಿದೆ ಮೇಡಮ್? ಸರ್, ಅದನ್ನು ನಮ್ಮ ಸಾಹೇಬರುಗಳು ಡಿಸೈಡ್ ಮಾಡ್ತಾರೆ. ಯಾಕಂದರೆ ಈಗ ಅಂದ್ಕೊಂಡಿದ್ದಾರೆ, ಬಟ್ ಅಂದ್ಕೊಂಡಿದ್ದ ಥರ ಜನ ಜಾಸ್ತಿ ಆದಷ್ಟು ಅದನ್ನು ಇವತ್ತು ಸಂಜೆ ತೀರ್ಮಾನ ಮಾಡ್ತಾರೆ ಸರ್. ಮತ್ತೆ ಈ ಅಂತ್ಯ ಸಂಸ್ಕಾರದ ಬಗ್ಗೆ ಹರಿಶ್ಚಂದ್ರ ಘಾಟಲ್ಲಿ ಮಾಡಬೇಕು ಅಂತಿದ್ದಾರೆ, ಎಷ್ಟೊತ್ತಿಗೆ ತಗೊಂಡು ಹೋಗ್ತಾರೆ ಏನನ್ನೋದ್ರ ಬಗ್ಗೆ ಏನಾದರೂ ಮಾತುಕತೆ ಆಗಿದೆ? ಇಲ್ಲ, 12 ಗಂಟೆಯಿಂದ ನನ್ನ ಇದು ಹೇಳ್ತಾ ಇದ್ದೀನಿ, ನಮ್ಮ ಸಾಹೇಬ್ರು ಏನು ಡಿಸೈಡ್ ಮಾಡ್ತಾರೆ ಗೊತ್ತಿಲ್ಲ. 12ರಿಂದ 1:30 ರಾವ್ ಕಾಲ ಇರೋದ್ರಿಂದ 1:30 ನಂತರ ಎಲ್ಲ ಅದರವರೆಗೂ ಎಲ್ಲ ಜನಗಳು ಬರೋರಿದ್ದಾರೆ. ಅವರೆಲ್ಲ ಜನಸ್ತೋಮ ಹೇಗಿದೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಅವರು ಡಿಸೈಡ್ ಮಾಡ್ತಾರೆ. ನೀವು ಸ್ಪಂದನ ಅವ್ರನ್ನ ಚಿಕ್ಕ ಹುಡುಗಿಯಿಂದನೂ ನೋಡಿರೋಂಥವ್ರು, ಏನು ಹೇಳ್ತೀರಮ್ಮ ಈ ಒಂದು ಸಂದರ್ಭ? ನಮ್ಮನೇಲಿ ಒಂದು ಹೆಣ್ಣು ಹುಡುಗಿ ತೀರೋಯ್ತು ಅಂತ ಅಂದ್ಕೊಂಡಿದ್ದೀನಿ. ನಾನು ಕಳ್ಕೊಂಡಿದ್ದೀವಿ, ದೊಡ್ಡ ಬೆಟ್ಟನೇ ಕಳ್ಕೊಂಡಿದ್ದೀವಿ ಅಷ್ಟೇ. ನಾನು ಹೇಳೋದು ಅದೊಂದೇ, ಏಕೆಂದರೆ ನಮಗೆ ಅಣ್ಣನ ಮಗಳಲ್ಲ ಅವಳು, ನಮ್ಮ ಮಗಳು. ಚಿಕ್ಕ ಹುಟ್ಟಿದ್ದಿಂದ ನಮ್ಮ ಮುಂದೆ ಬೆಳೆದಿದ್ದು ಹುಡುಗಿ ಈ ಥರ ಆಗೋಯ್ತು ಅಂತ ತುಂಬ ಬೇಸರ ಆಗಿದೆ. ನಮ್ಮ ದೇವಸ್ಥಾನಕ್ಕಂತೆಲ್ಲ ನಮ್ಮ ಮಲ್ಲೇಶ್ವರ ಎಲ್ಲ ಕ್ಷೇತ್ರದಲ್ಲೂ ಅವ್ರು ತುಂಬ ಒಳ್ಳೆಯದೇ ಮಾಡಿದ್ದಾರೆ. ಶಿವರಾಮ್ ಆಗಲಿ, ಹರಿಪ್ರಸಾದ್ ಆಗಲಿ, ಅವ್ರ ಫ್ಯಾಮಿಲಿ ಆಗಲಿ, ನಾವು ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ಇದ್ದೀವಿ. ನೆನ್ನೆಯಿಂದ ಇಲ್ಲೇ ಇದ್ದೀವಿ, ಎಲ್ಲೂ ಹೋಗಲಿಲ್ಲ. ಥ್ಯಾಂಕ್ ಯು.
ಇದಿಷ್ಟು ಮಲ್ಲೇಶ್ವರ ನಿವಾಸಿಗಳು ಹೇಳ್ತಿರುವಂತಹದ್ದು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಇನ್ನು ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಜೊತೆ ಮಾತನಾಡಿದ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಹೃದಯಾಘಾತದ ಬಗ್ಗೆ ಮಾಹಿತಿ ನೀಡಿದ್ದಾರೆ. 50 ವರ್ಷದೊಳಗಿನ ಮಹಿಳೆಯರಲ್ಲಿ ಹೃದಯಾಘಾತ ಇರಲೇ ಇಲ್ಲ, ಆದರೆ ಇದೀಗ ಚಿಕ್ಕ ವಯಸ್ಸಿನ ಮಹಿಳೆಯರಲ್ಲೇ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಕೊರೋನಾ ಪರಿಣಾಮ ಹಾಗೂ ಅತಿಯಾದ ಡಯೆಟ್ ಕೂಡ ಹೃದಯಾಘಾತಕ್ಕೆ ಕಾರಣ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಒಂದು ಸಮಸ್ಯೆ ಇರೋದು ಏನು ಅಂದರೆ, ಸಾಮಾನ್ಯವಾಗಿ ಹಿಂದೆ ಎಲ್ಲ ಒಂದು 30-40 ವರ್ಷದಿಂದ 50 ವರ್ಷದಿಂದ ಕೆಳಗೆ ಇರತಕ್ಕಂಥ 50 ವರ್ಷಕ್ಕಿಂತ ಕಿರಿಯ ಹೆಂಗಸರಲ್ಲಿ ಮಹಿಳೆಯರಲ್ಲಿ ಹೃದಯಾಘಾತ ಬಹಳ ಅಪರೂಪ ಆಗಿತ್ತು. ಇವಾಗ ನಮ್ಮ ಈ ಸ್ಟಡಿನಲ್ಲಿ ಏನಾಯಿತು, ಈ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತದ ಗುಂಪಿನಲ್ಲಿ 8% ಮಹಿಳೆಯರಿದ್ದಾರೆ. ಇದರಲ್ಲಿ 29 ವರ್ಷದ ವೈದ್ಯರಿದ್ದಾರೆ, 23 ವರ್ಷದ ಇಂಜಿನಿಯರ್ ಇದ್ದಾರೆ, ಮತ್ತು 30 ವರ್ಷದ ಒಂದು ಸಾಫ್ಟ್ವೇರ್ ಸಿಇಒ ಇದ್ದಾರೆ, 19 ವರ್ಷದ ಕೂಲಿ ಕಾರ್ಮಿಕ ಮಹಿಳೆ ಇದ್ದಾರೆ. ಸೊ ಹೀಗಾಗಿ ಇವತ್ತು ಮಹಿಳೆಯರಲ್ಲೂ ಕೂಡ ಹೃದಯಾಘಾತ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಕಳೆದ 15 ವರ್ಷದಲ್ಲಿ ನಾವು ಮಾಹಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಹೃದಯಾಘಾತದ ಪ್ರಮಾಣ 22% ಜಾಸ್ತಿ ಆಗಿದೆ. ಅದರಿಂದ ಇವತ್ತು ಯುವಕರು ಮತ್ತು ಮಧ್ಯಮ ವಯಸ್ಕರಲ್ಲಿ ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇದು ಬಹಳ ನೋವಿನ ಸಂಗತಿ ಮತ್ತು ಆತಂಕ ಕೂಡ ಆಗ್ತಾ ಇದೆ. ಇವಾಗ ಸ್ಪಂದನ ಅವರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ, ಅಂದರೆ ಕೋವಿಡ್ ಬರೋದಕ್ಕೆ ಮೊದಲೇ ಕೂಡ ಈ ಹೃದಯಾಘಾತದ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತಾ ಇದೆ. ಕೋವಿಡ್ ಬಂದ ನಂತರ ಈ ಹೃದಯಾಘಾತದ ಈ ಪ್ರಮಾಣ ಬಹುಶಃ 3-5% ಜಾಸ್ತಿ ಆಗಿದೆ. ಸೊ ಕೋವಿಡ್ ಕಾಂಟ್ರಿಬ್ಯೂಷನ್ ಫಾರ್ ಹಾರ್ಟ್ ಅಟ್ಯಾಕ್ ಈಸ್ ಅರೌಂಡ್ 3-5%. ಅಂದರೆ ಕೋವಿಡ್ ಬಂದಂಥ ನಂತರ ಇದರ ಎಫೆಕ್ಟು ಸಾಮಾನ್ಯವಾಗಿ 1 ವರ್ಷದಲ್ಲಿ ಬರಬೇಕು. ಯಾಕೆಂದರೆ ಕೋವಿಡ್ ಆಗಲೇ ಹೋಗಿ 2 ವರ್ಷ ಆಯಿತು. ನಂತರ ಇನ್ನೊಂದು ಜನರಲ್ಲಿ ಸಂಶಯ ಮತ್ತು ಒಂದು ಅಪನಂಬಿಕೆ ಏನಿತ್ತು ಅಂದರೆ ಕೋವಿಡ್ ವ್ಯಾಕ್ಸಿನ್ನಿಂದ ಏನಾದರೂ ಬರ್ಬೋದಾ ಅಂತ. ಸೊ ಇದರಲ್ಲೂ ಕೂಡ ಒಂದು ಮಾಹಿತಿ ಇದೆ. ನೀವು 10 ಲಕ್ಷ ಜನರಿಗೆ ಕೋವಿಡ್ ವ್ಯಾಕ್ಸಿನ್ ಕೊಟ್ಟರೆ, 10 ಲಕ್ಷ ಜನರಿಗೆ ಕೋವಿಡ್ ವ್ಯಾಕ್ಸಿನ್ ಕೊಟ್ಟರೆ 6-7 ಜನರಿಗೆ ಅದು ಹೃದಯಾಘಾತ ಆಗುವ ಸಾಧ್ಯತೆ ಇದೆ. ಅಂದರೆ ಕೋವಿಡ್ ವ್ಯಾಕ್ಸಿನ್ ಕೂಡ ಈಗ ತೆಗೆದುಕೊಂಡು 2 ವರ್ಷ ಆಗಿದೆ. ಸೊ ಇವತ್ತು ಬದಲಾದ ಜೀವನ ಶೈಲಿ ಮತ್ತು ಬದಲಾದ ಆಹಾರ ಪದ್ಧತಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಬಹಳ ಮುಖ್ಯವಾದದ್ದು ಒಂದು ಈ ಒತ್ತಡ ಒತ್ತಡ ಒತ್ತಡ. ಇವತ್ತು ಒತ್ತಡ ಅನ್ನೋದು ಒಂದು ಹೊಸ ತಂಬಾಕಿಗೆ ಹೋಲಿಕೆ ಆಗ್ತಾ ಇದೆ. ಒತ್ತಡ ಅನ್ನೋದು ಒಂದು ಹೊಸ ಸಿಗರೇಟು ಸೇದಿದಷ್ಟು ದುಷ್ಪರಿಣಾಮ ಒತ್ತಡಗಳು. ಅದರಿಂದ ನಂತರ ಇನ್ನೊಂದು ಅಂಶ ಗಣನೆಗೆ ತರಬೇಕು ಅಂದರೆ ಇದು ಎಕ್ಸರ್ಸೈಸ್ ಕೂಡ ಅಷ್ಟೇ. ಅತಿರೇಕದ ಎಕ್ಸರ್ಸೈಸು ಇತಿಮಿತಿಯಲ್ಲಿರಬೇಕು ಎಕ್ಸರ್ಸೈಸು. ನಮ್ಮಲ್ಲಿ ಏನಾಗಿದೆ, ನಾವು ಬಹಳ ಅತಿ ಉತ್ಸಾಹದಿಂದ ಏನು ಮಾಡ್ತಾರೆ, ನಾನು 1-6 ತಿಂಗಳಲ್ಲೇ 15 ಕೆಜಿ 20 ಕೆಜಿ ಸಣ್ಣ ಆಗಬೇಕು, ತೂಕ ಇಳಿಸಬೇಕು ಅನ್ನುವ ಆ ಅತಿ ಉತ್ಸಾಹದಲ್ಲಿ ಅತಿರೇಕದ ಈ ವ್ಯಾಯಾಮ ಕೂಡ ಒಂದು ಸ್ವಲ್ಪ ಅಪಾಯನೇ ಅಂತ ನಾವು ಹೇಳಬೇಕಾಗುತ್ತೆ. ಇನ್ನು ಕಾಲೇಜು ವಿದ್ಯಾರ್ಥಿಗಳಲ್ಲಿ ನಾವು ನೋಡಿದ್ದೇವೆ, 20-25 ವರ್ಷ ಆಗ್ಬೋದು, 20-30 ವರ್ಷದ ವಯೋಮಿತಿಯಲ್ಲಿರ್ತಕ್ಕಂಥ ಕೆಲವು ಕಾಲೇಜುಗಳ ವಿದ್ಯಾರ್ಥಿಗಳು ಈ ನಾರ್ಕೋಟಿಕ್ ಡ್ರಗ್ಸ್ ಮಾದಕ ವಸ್ತುಗಳ ಸೇವನೆ ಕೂಡ ಒಂದು ಕಾರಣ ಇದಕ್ಕೆ. ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಕೋಕೇನ್ ಆಗ್ಬೋದು, ಮಾರಿಜೋನಾ ಆಗ್ಬೋದು ಅಥವಾ ಗಾಂಜಾ ಆಗ್ಬೋದು ಇವೆಲ್ಲ. ಸೊ ಹೀಗಾಗಿ ಹಲವಾರು ಕಾರಣಗಳಿಂದ ಇದಾಗುತ್ತೆ. ಹೆಣ್ಣು ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರು ಕೂಡ ಗಂಡಸರಂತೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಒತ್ತಡ ಜಾಸ್ತಿ ಆಗಿದೆ. POCD ಅಂದರೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಆಗ್ಬೋದು, ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ಗೆ ಹಾರ್ಮೋನ್ಸ್ ತಗೊಂತಾ ಇದ್ರೆ ಆ ಹಾರ್ಮೋನ್ಸಿಂದನೂ ಕೂಡ ಈ ಹೃದಯದ ರಕ್ತನಾಳಗಳಿಗೆ ಸಮಸ್ಯೆ ಆಗ್ಬೋದು. ಸೊ 2 ತರ ಸ್ಟ್ರೆಸ್ ಇದೆ. ಒಂದು ಹಲವಾರು ತಿಂಗಳು ಹಲವಾರು ವರ್ಷಗಳ ಸ್ಟ್ರೆಸ್ ಅಂತ ಇರುತ್ತೆ, ಅದು ಒಂಥರ. ಇನ್ನೊಂದು ಅಕ್ಯೂಟ್ ಸ್ಟ್ರೆಸ್. ಈಗ ಏನಾದರೂ ಮನೆಯಲ್ಲಿ ಯಾರಾದರೂ ಪರಿಚಯ ಇದ್ದ ಅವರ ಕಿತ್ ಅಂಡ್ ಕಿನ್ ಅವರ ಸಂಬಂಧಿಕರು ಅಥವಾ ಮನೆ ಕುಟುಂಬ ಸದಸ್ಯರು ಹಠಾತ್ ನಿಧನ ಆದರೆ ಅದು ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಫೇಲ್ಯೂರ್ ಆಗಿ ಡೆತ್ ಆಗದೆಲ್ಲ ನೋಡಿದ್ದೇವೆ. ಬ್ರೋಕನ್ ಹಾರ್ಟ್ ನಾನು ನೋಡಿದ್ದೇವೆ. ಅವರ ಗಂಡ ಟ್ರೀಟ್ಮೆಂಟ್ ತಗೋತಿದ್ದಾರೆ, ICUನಲ್ಲಿ ಸೀರಿಯಸ್ ಆಗಿದೆ, ಇಲ್ಲ ಬದುಕೋದಿಲ್ಲ ಅಂತ ಹೇಳಿದಾಗ ಅವರ ಹೆಂಡತಿ ಕೆಲವರು ಅಲ್ಲೇ ಕೊಲ್ಯಾಪ್ಸ್ ಆಗಿದ್ದಾರೆ, ನಾವು ಅವ್ರ ಮುಖದ ಮೇಲೆ ನೀರು ಸಿಂಪಡಿಸಿದ್ವಿ, ಕೆಲವರು ಎದ್ದೇ ಇಲ್ಲ ಮೇಲೆ. ಸೊ ಅವ್ರನ್ನ ರಿವೈವ್ ಮಾಡಿದ್ದೀವಿ ಕೆಲವರು. ಸೊ ಈ ರೀತಿ ಅಕ್ಯೂಟ್ ಸ್ಟ್ರೆಸ್ಸು ಕೂಡ ಬಹಳ ಮುಖ್ಯವಾದದ್ದು. ನಂತರ ಕ್ರಾನಿಕ್ ಸ್ಟ್ರೆಸ್ ಅಂದರೆ ವರ್ಷಾನುಗಟ್ಟಲೆ ಇರತಕ್ಕಂಥ ಈ ಒತ್ತಡಗಳು ಏನಾಗುತ್ತೆ ಅಂಥವ್ರಿಗೆ
ಹಾರ್ಟ್ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಸೋ ಈ ರೀತಿ ಸ್ಟ್ರೆಸ್ ಕೂಡ ಬಹಳ ಮುಖ್ಯವಾದದ್ದು ನಂತರ ಇತ್ತೀಚಿನ ದಿನಗಳಲ್ಲಿ ಯಂಗಸ್ರಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿದೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ ಈಗ ನೋಡಬಹುದು ನೀವು ಎಲ್ಕೆಜಿ ಯುಕೆಜಿ ಮಕ್ಕಳನ್ನ ಮೊದಲನೇ ತರಗತಿ ಮಕ್ಕಳನ್ನ ಚಿಕ್ಕ ವಯಸ್ಸಿನ ಮಕ್ಕಳನ್ನ ನಾವು ಬೆಳಿಗ್ಗೆ 5 ಗಂಟೆಗೇನೆ ತಾಯಿ ಹೇಳಬೇಕು ಅವರು ಮಗುನ ರೆಡಿ ಮಾಡಬೇಕು ಊಟ ತಿಂಡಿ ಮಾಡಬೇಕು ಮಕ್ಕಳು ತಿನ್ನೋದಿಲ್ಲ ಸೋ ಒತ್ತಡ ಅನ್ನೋದು ಚಿಕ್ಕಂದಿನಿಂದಲೇ ಈಗ ಶುರುವಾಗ್ತಾ ಇದೆ ಸೋ ಹೀಗಾಗಿ ನಂತರ ವಿದ್ಯಾರ್ಥಿಗಳಿಗೂ ಅಷ್ಟೇ ಅವರ ಕಾಲೇಜಿನ ಒತ್ತಡ ಅವರ ಭವಿಷ್ಯದ ಒತ್ತಡ ಈ ತರ ಆಗ್ತಾ ಇದೆ ನಂತರ ಈ ಹೆರಿಡಿಟರಿ ಫ್ಯಾಕ್ಟರಿಗೆ ಬಂದಾಗ ಸೋ ಕೆಲವರಿಗೆ ಏನಾಗುತ್ತೆ ಯಾವುದೇ ಒಂದು ರಿಸ್ಕ್ ಫ್ಯಾಕ್ಟರ್ ಇರಲ್ಲ ಅವರು ಧೂಮಪಾನ ಇಲ್ಲ ಮದ್ಯಪಾನ ಇಲ್ಲ ಸಕ್ಕರೆ ಕಾಯಿಲೆ ಇಲ್ಲ ಹೈ ಬ್ಲಡ್ ಪ್ರೆಷರ್ ಇಲ್ಲ ಆದರೆ ಅಂಥವ್ರಿಗೆ ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಂದು ಹೇಳ್ತಾರೆ ನಮಗೆ ನನಗೆ ಏನೂ ಇಲ್ಲ ನನಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಕೆಲವು ರೋಗಿಗಳು ನಮ್ಮ ಜೊತೆ ಇದು ಆ್ಯಕ್ಚುಲಿ ಆರ್ಗ್ಯೂ ಮಾಡ್ತಾರೆ ಸೊ ಅದರಿಂದ ಅನುವಂಶೀಯತೆ ಬಹಳ ಮುಖ್ಯವಾದದ್ದು ನಾವು ನೋಡಿದ್ದೇವೆ ತಂದೆಗೆ ಯಾವ ರಕ್ತನಾಳ ಬ್ಲಾಕೇಜ್ ಆಗಿತ್ತು ತಂದೆಗೆ ಆ ರಕ್ತನಾಳ ಎಲ್ಲಿ ಬ್ಲಾಕೇಜ್ ಆಗಿತ್ತು ಅವರ ಮಕ್ಕಳಿಗೆ ಅದೇ ರಕ್ತನಾಳ ಅದೇ ಲೊಕೇಶನಲ್ಲಿ ಬ್ಲಾಕೇಜ್ ಆಗಿರೋದು ನೋಡಿದ್ದೀವಿ ನಾವು ಶೇಕಡ 80% ಹೃದಯಾಘಾತ ಆದ ಅವರಿಗೆ ಈ ಮುನ್ನೆಚ್ಚರಿಕೆ ಪ್ರಿಮಾನಿಟರಿ ಸಿಂಪ್ಟಮ್ಸ್ ಸಿಗುತ್ತೆ ಆದರೆ ಇನ್ನು 20% ಹೃದಯಾಘಾತ ಆದವರಿಗೆ ಸಿಗದೇ ಇಲ್ಲ ಹೃದಯಾಘಾತ ಆಗೋದಕ್ಕೆ 5 ನಿಮಿಷ ಮೊದಲು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಅದಕ್ಕೆ 2 ರೀತಿ ನಾವು ಅದನ್ನು ನೋಡಬಹುದು ಏನಾಗುತ್ತೆ ಕೆಲವರಿಗೆ ಈ ಹೃದಯದ ರಕ್ತನಾಳ ಬ್ಲಾಕೇಜು ನಿಧಾನವಾಗಿ ಡೆವಲಪ್ ಆದರೆ ಈಗ 2 ವರ್ಷದಿಂದ 50% ಇರುತ್ತೆ 1 ವರ್ಷದಿಂದ 70% ಆಗುತ್ತೆ ಈಗ 90% ಆಗುತ್ತೆ ಅಂಥವ್ರಿಗೆ ಏನಾಗುತ್ತೆ ನಡೆಯುವಾಗ ಓಡಾಡುವಾಗ ವಾಕ್ ಮಾಡುವಾಗ ಊಟ ಮಾಡಿ ಅಪ್ಪಲ್ಲಿ ನಡೆಯುವಾಗ ಎದೆ ಭಾರ ಎದೆ ಉರಿ ಎದೆ ನೋವು ಅಥವಾ ಗಂಟಲು ಉರಿ ಅಥವಾ ದವಡೆ ನೋವು ಆ ಥರ ಬರ್ಬೋದು ಇನ್ನು ಕೆಲವ್ರಿಗೆ ಏನಾಗುತ್ತೆ ಮುನ್ಸೂಚನೆ ಇರದೇ ಇಲ್ಲ ಅಂಥವ್ರಿಗೆ ರಕ್ತನಾಳ ನಾರ್ಮಲ್ ಇರುತ್ತೆ ಆದರೆ ರಕ್ತನಾಳದ ಒಳಗಡೆ ಈ ಕೊಲೆಸ್ಟ್ರಾಲ್ ಅಲ್ಸರ್ಸ್ ಅಂತ ಇರುತ್ತೆ ಅದನ್ನು ನಾವು ಪ್ಲಾಕ್ ಅಂತ ಹೇಳ್ತೀವಿ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಪ್ಲಾಕ್ಸ್ ಅಥೆರೋಸ್ಕ್ಲೆರೋಟಿಕ್ ಪ್ಲಾಕ್ಸ್ ಅಂತ ಹೇಳ್ತೀವಿ ಆ ಅಲ್ಸರ್ಸು ಕೊಲೆಸ್ಟ್ರಾಲ್ ಪ್ಲಾಕ್ ಅಲ್ಸರ್ಸು ರಪ್ಚರ್ ಆದರೆ ಒಡೆದೋದ್ರೆ ನಾರ್ಮಲ್ ಇದ್ದಂಥ ರಕ್ತನಾಳ ವಿತಿನ್ ಫ್ಯೂ ಮಿನಿಟ್ಸು 100% ಬ್ಲಾಕ್ ಆಗೋಗುತ್ತೆ ಆವಾಗ ಹಠಾತ್ನಿಂದ ಅವ್ರಿಗೆ ಯಾವುದೇ ಒಂದು ಮುನ್ಸೂಚನೆ ಸಿಗೋದಿಲ್ಲ ಹಾರ್ಟ್ ಅಟ್ಯಾಕ್ ಆದವ್ರಿಗೆಲ್ಲ ಕಾರ್ಡಿಯಾಕ್ ಅರೆಸ್ಟ್ ಆಗಲ್ಲ ಆದರೆ ಕೆಲವರಿಗೆ ದುರದೃಷ್ಟವಂತರಿಗೆ ಏನಾಗುತ್ತೆ ಸಮಯನೇ ಸಿಗಲ್ಲ ಹಾರ್ಟಲ್ಲೂ ಕರೆಂಟ್ ಅಂತ ಇರುತ್ತೆ ಆ ಕರೆಂಟು ಇದ್ದಕ್ಕಿದ್ದಂಗೆ ಅದು ನಿಂತೋಗುತ್ತೆ ಹಾರ್ಟಲ್ಲಿ ಬೀಟ್ ಹಾರ್ಟ್ ಬೀಟ್ ನಿಂತೋಗುತ್ತೆ ಅದನ್ನ ಕಾರ್ಡಿಯಾಕ್ ಅರೆಸ್ಟ್ ಅಂತ ನಾವು ಹೇಳ್ತೇವೆ ಲೋ ಬಿ ಪಿ ಇದೆಯಲ್ಲ ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಲೋ ಬಿ ಪಿ ಆಗ್ಬೋದು ಬಟ್ ಲೋ ಬಿ ಪಿ ಹಾರ್ಟ್ ಅಟ್ಯಾಕಿಗೆ ಕಾರಣ ಅಲ್ಲ ಲೋ ಬಿ ಪಿ ಹಾರ್ಟ್ ಅಟ್ಯಾಕಿಗೆ ಕಾರಣ ಅಲ್ಲ ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಲೋ ಬಿ ಪಿ ಆಗ್ಬೋದು ಇನ್ನ ಈಗ ಕೆಲವರಿಗೆ ಲೋ ಬಿ ಪಿ ಸಾಮಾನ್ಯ ಸುಮಾರು ಹೆಣ್ಮಕ್ಳಲ್ಲಿ ಇರುತ್ತೆ ಲೋ ಬಿ ಪಿ ಅಂದ್ರೆ ಯಾವುದೇ ಕಾಯಿಲೆ ಇಲ್ದೇನೆ ಹಾರ್ಟ್ ಎಲ್ಲ ನಾರ್ಮಲ್ ಇದ್ದು ಯಾವುದೇ ಕಾಯಿಲೆ ಇಲ್ದೇನೆ ಲೋ ಬ್ಲಡ್ ಪ್ರೆಷರ್ ಇದ್ರೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಬಹಳ ಕಡಿಮೆ ಅವ್ರಿಗೆ ನಂತರ ಅವ್ರಿಗೆ ಏನ್ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಏನಾದರೂ ತುಂಬಾ ಬಿಸಿಲಲ್ಲಿ ನಿಂತರೆ ಅಥವಾ ಜಾಸ್ತಿ ಹೊತ್ತು ಹಾಗೆ ನಿಂತಿದ್ರೆ ಸರಿ ನೀರು ಅಥವಾ ಇದು ಊಟ ಮಾಡದೇ ಇದ್ರೆ ತಲೆ ಸುತ್ತ ಬರೋದು ಕಣ್ಣು ಕತ್ಲೆ ಆಗೋದು ಆಗುತ್ತೆ ಅಷ್ಟೇ ಹೊರತು ಲೋ ಬಿ ಪಿ ಮೊದಲಿಂದ ಇದ್ರೆ ಸಾಮಾನ್ಯವಾಗಿ ಅದು ಹಾರ್ಟ್ಗೆ ಇನ್ಫ್ಯಾಕ್ಟ್ ಲೋ ಬಿ ಪಿ ಇದ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಬಹಳ ಕಡಿಮೆ ಯಾಕೆಂದ್ರೆ ಹಾರ್ಟ್ ಮೇಲೆ ಒತ್ತಡನೇ ಇರಲ್ಲ ಅವ್ರಿಗೆ ಇತ್ತೀಚೆಗೆ ಅವರು ಕೂಡ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಫೀಸು ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಮಕ್ಕಳು ವಿದ್ಯಾಭ್ಯಾಸ ಒಂದು ಅಡಿಷನಲ್ ಒತ್ತಡ ಆಗಿದೆ ಅವ್ರಿಗೆ ಅವರಲ್ಲೂ ಕೂಡ ಇತ್ತೀಚೆಗೆ ಈ ಸಕ್ಕರೆ ಕಾಯಿಲೆ ಸ್ವಲ್ಪ ಜಾಸ್ತಿ ಆಗಿದೆ ಅಥವಾ ಬ್ಲಡ್ ಪ್ರೆಷರ್ ಕೂಡ ಅವರಲ್ಲೂ ಜಾಸ್ತಿ ಆಗ್ತಾ ಇದೆ ಇವೆಲ್ಲ ಕಾರಣಗಳು ಹೇಳ್ಬೋದು ಆಮೇಲೆ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸು ಅವರೇನಾದರೂ ಋತುಚಕ್ರ ಸಮಸ್ಯೆಗಳಿಗೆ ಯಾವುದಾದ್ರೂ ಔಷಧ ಹಾರ್ಮೋನ್ಸ್ ತಗೊಂತಾ ಇದ್ರೆ ಅದು ಒಂದು ಅಡಿಷನಲ್ ಕಾರಣ ಆಗುತ್ತೆ ಇನ್ನು ಕೆಲವು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ ಈಗ ಲಿವರಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಇದ್ರೆ ಸೊ ಈ ರೀತಿ ಹಲವಾರು ಕಾರಣಗಳನ್ನು ನಾವು ನೋಡ್ತಾ ಇದ್ದೇವೆ ಅಫ್ಕೋರ್ಸ್ ಫುಡ್ ಹ್ಯಾಬಿಟ್ಸು ಫುಡ್ ಪ್ರಾಡಕ್ಟ್ಸು ಅದು ಎಲ್ಲರಿಗೂ ಅನ್ವಯ ಆಗುತ್ತೆ ಅಂದರೆ ಅದು ಕೋವಿಡ್ ವ್ಯಾಕ್ಸಿನ್ ತಗೊಂಡ ಕೆಲವೇ ತಿಂಗಳಲ್ಲಿ ಆಗಬೇಕದು ಆದರೆ ಈಗ ಕೆಲವ್ರಿಗೆ ಏನಾಗುತ್ತೆ ಇವತ್ತು ಕೋವಿಡ್ ವ್ಯಾಕ್ಸಿನ್ ತಗೊಂಡು ಕೆಲವ್ರಿಗೆ ಅಲರ್ಜಿಕ್ ರಿಯಾಕ್ಷನ್ ಆಗ್ಬೋದು ಅದು ಅಪರೂಪ ಈಗ ನಾನು ಹೇಳಿದೆ 1 ಮಿಲಿಯನ್
ವ್ಯಾಕ್ಸಿನ್ಸ್ ಗೆ 5-6 ಜನಕ್ಕೆ ಆಗಬಹುದು ಅಂತ ಸೋ ಇನ್ ಕೆಲವರಿಗೆ ಅಪರೂಪಕ್ಕೆ ಆ ಕೋವಿಡ್ ವ್ಯಾಕ್ಸಿನ್ ತಗೊಂಡಾಗ ಬ್ಲೀಡಿಂಗ್ ಆಗಿದೆ ಬ್ರೈನ್ ಅಲ್ಲಿ ಬಹಳ ರೇರ್ ಅದು ಸೋ 10 ಲಕ್ಷ ಜನರಿಗೆ ನಾವು ವ್ಯಾಕ್ಸಿನ್ ತಗೊಳ್ಳದೇ ಇದ್ದರೂ ಒಂದು 5-6 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ ಸಾಧ್ಯತೆ ಇದ್ದೇ ಇರುತ್ತೆ 10 ಲಕ್ಷ ಜನರಲ್ಲಿ ಈ ಎಕ್ಸರ್ಸೈಸ್ದು ಕೂಡ ಒಂದು ಇತಿಮಿತಿಯಲ್ಲಿ ಇರಬೇಕಾಗುತ್ತೆ ಸ್ವಲ್ಪ ಸೆಲೆಬ್ರಿಟೀಸು ಅವರಿಗೆ ಅವರ ಸಂಬಂಧದವರು ಈ ಥರ ಹಠಾತ್ ನಿಧನ ಆದಾಗ ಇದು ಹೆಚ್ಚು ಗಮನಕ್ಕೆ ಬರ್ತಾ ಇದೆ ಸಾರ್ವಜನಿಕರ ಗಮನಕ್ಕೆ ಬರ್ತಾ ಇದೆ ಬಟ್ ಆದರೆ ಇದು ಕೋವಿಡ್ ಬರೋದಕ್ಕೆ ಮೊದಲು ಕೋವಿಡ್ ಪೂರ್ವದಲ್ಲೂ ಕೂಡ ಇತ್ತು ಇದು ಡೆಫಿನೆಟ್ ಆಗಿ ಇದು ವರ್ಷ ವರ್ಷ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನೋಡಿ ಈಗ ಅಮೆರಿಕ ದೇಶದಲ್ಲಿ ಹೃದಯಾಘಾತ ಕಡಿಮೆ ಆಗ್ತಾ ಇದೆ ಅದೇ ಐರೋಪ್ಯ ದೇಶಗಳಲ್ಲಿ ಹೃದಯಾಘಾತ ಕಡಿಮೆ ಆಗ್ತಾ ಇದೆ ಆದರೆ ಇವತ್ತು ಭಾರತ ದೇಶದಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು